ನೋಡ್ಬೋದು. ಡ್ರಗ್ ಬಗ್ಗೆ ಹೇಳಿದ್ದಾರೆ, ಚೆನ್ನಾಗಿದೆ. ಒನ್ಸ್ ವಾಚ್ ಒನ್ಸ್ ವಾಚ್. ನಿಮ್ಗೇನು ಇಷ್ಟ ಆಯ್ತು ಸರ್ ಮೂವಿ? ಡ್ರಗ್ ಬಗ್ಗೆ ಹೇಳಿದ್ದಾರೆ. ಈಗ ಹಿಂದೆ ಭೀಮಾ ಬಂದಿತ್ತಲ್ಲ, ಸೊ ಆ ಪ್ಯಾಟ್ರನಲ್ಲಿ ಚೆನ್ನಾಗಿದೆ. ಸೊ ಫ್ಯಾಮಿಲಿ ವಾಚು, ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೋದು. ಅಷ್ಟೇನು ತುಂಬ ಅನ್ರೇಟೆಡ್ ಆಗಿಲ್ಲ, ಚೆನ್ನಾಗಿದೆ. ಥ್ಯಾಂಕ್ ಯು. ನಿಮ್ಗೆ ಏನ್ ಇಷ್ಟ ಆಯ್ತು ಮೂವಿಲಿ? ಫುಲ್ ಮೂವಿಲಿ ಎಲ್ಲ ಇಷ್ಟ ಆಯ್ತಾ? ಏನ್ ಇಷ್ಟ ಆಯ್ತಾ ಮೂವಿ ನೋಡೋದು? ಏನ್ ಇಷ್ಟ ಆಯ್ತು ಅಲ್ಲ, ಈಗಿನ ಡ್ರಗ್ ಮಾಫಿಯಾದಲ್ಲಿ ಈಗಿನ ಡ್ರಗ್ ಮಾಫಿಯಾದಲ್ಲಿ ನ್ಯಾಯಕ್ಕಾಗಿ ತಮ್ಮನನ್ನೇ ಕೊಂದಂಥ ಒಂದು ನೀತಿ ಕಥೆಯನ್ನು ಈ ಚಿತ್ರ ಕೊಟ್ಟಿದೆ. ಅವ್ರಿಗೆ ಒಳ್ಳೇದಾಗಲಿ ಚಿತ್ರತಂಡಕ್ಕೆ. ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಡ್ರಗ್ಸ್ ಬಗ್ಗೆ ತೋರಿಸಿದಾರೆ, ತೋರಿಸಿದ್ದಾರೆ. ಈಗಿನ ಪೀಳಿಗೆಗೆ ಹೆಂಗೆ ತೆಗಿಬೇಕು ಆ ಥರ ತೆಗೆದಿದ್ದಾರೆ, ಚೆನ್ನಾಗಿದೆ ಸರ್. ಬಟ್ ಇವಾಗ ಯುವಕರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಬಟ್ ಇವಾಗ ಇರೋ ಜನಗಳೆಲ್ಲ ಬರೀ ಅದರಲ್ಲೇ ಬಿದ್ದಿದ್ದಾರೆ. ಸ್ವಲ್ಪ ನೋಡಿ ಯಾರೋ ತಿಳ್ಕೊಬೇಕು ಸರ್ ಜನಗಳು. ಹೊಸ ತಂಡ ಹೇಗೆ ಅನಿಸ್ತು ಸರ್ ನಿಮಗೆ? ಸರ್ ಪ್ರಯತ್ನ ಪಟ್ಟಿದ್ದಾರೆ, ಅವ್ರಿಗೆ ನೆಕ್ಸ್ಟ್ ಫಿಲಮಿಂದ ಇನ್ನೂ ಚೆನ್ನಾಗಿ ಯಶಸ್ಸು ಸಿಗಲಿ ಅಂತ ಆಶಿಸ್ತೀನಿ ಸರ್. ಅಷ್ಟು ಥ್ಯಾಂಕ್ ಯು ಸರ್. ಸರ್ ಹೇಗೆ ಅನಿಸ್ತು? ಹೇಗೆ ಸರ್ ಪೊಲೀಸ್ ಎನ್ಕ್ವೈರಿ ಡಾಕ್ಟ್ರದ್ದು ಇದೆಲ್ಲ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಸರ್. ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಅಂದರೆ ಡ್ರಗ್ಸ್ ಬಗ್ಗೆ ತೋರಿಸಿರೋದು ಅದೇ ಯೂತ್ಸ್ಗಳಿಗೆ ತುಂಬ ಅಪ್ಲೈ ಆಗುತ್ತೆ ಆಗುತ್ತೆ ಅದ್ರ ಬಗ್ಗೆ ಅಂದರೆ ಅದರೊಳಗೆ ಎಲ್ಲ ಜನಗಳ ಹತ್ರ ಎಲ್ಲ ಮಾಡಬಾರ್ದು. ಆದರೆ ಇದನ್ನು ಚೆನ್ನಾಗಿದೆ ಒಂಥರ ಎಲ್ಲ ತಿಳ್ಕೊಬೋದಾಗಿದೆ. ನಾನು ನಿಮ್ಮ ಪ್ಲಾಟ್ ವಾಸ್ ಗುಡ್. ಹೇಗೆ ಅನಿಸ್ತು ಸರ್ ಮೂವಿ? ಸಿನಿಮಾ ಹೇಗಿತ್ತು ಸರ್? ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಕತೆ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಹೇಗಿತ್ತು ಮೂವಿ? ಅರ್ಥ ಮಾಡ್ಕೋಬೇಕು, ಪರವಾಗಿಲ್ಲ. ಏನೋ ಒಂಥರ ಕನ್ಫ್ಯೂಷನಲ್ಲಿದೆ. ಫಸ್ಟ್ ಹಾಫು ಸ್ಲೋ, ಸೆಕೆಂಡ್ ಹಾಫ್ ಒಂಚೂರು ಏನೋ ನೋಡ್ದಂಗೆ ಅನಿಸುತ್ತೆ. ಇನ್ನು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಷ್ಟೇ. ಡ್ರಗ್ಸ್ ಬಗ್ಗೆ ತೋರಿಸಿದ್ದಾರೆ, ಬಟ್ ಆದರೆ ಫುಲ್ ಇನ್ಡೆಪ್ತ್ ಆಗಿ ತೋರಿಸಿಲ್ಲ ಏನೂ. ಚೆನ್ನಾಗಿದೆ ಮೇಡಮ್. ತಂಡ ನಿಮ್ಗೆ ಎಷ್ಟು ಆಡಿಯನ್ಸ್ ಕುತ್ಕೊಂಡು ನೋಡೋದು? ಆಡಿಯನ್ಸ್ ಕುತ್ಕೊಂಡು ಔಟ್ ಆಫ್ ಟೆನ್ ರೇಟಿಂಗ್ ರೇಟಿಂಗ್ 6 ಕೊಡ್ಬೋದು. ಥ್ಯಾಂಕ್ ಯು ಮೇಡಮ್. ತುಂಬ ಸೂಪರ್ ಆಗಿದೆ. ಏನಂದರೆ ಕನ್ನಡದಲ್ಲಿ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಇದ್ರು, ಬಟ್ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಯಾವಾಗ ಥಿಯೇಟರ್ಗೆ ಬರ್ತದೆ, ಯಾವಾಗ ರಿಲೀಸ್ ಆಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಈ ಸಿನಿಮಾ ಪ್ರಕರಣ ತನಿಖಾ ಹಂತದಲ್ಲಿದೆ. ಈಗಿನ ಯುವ ಜನತೆ ಏನು ವ್ಯಸನಕ್ಕೆ ಒಳಗಾಗ್ತಿದ್ದಾರೆ ಮತ್ತು ಲೈಫ್ನ ಹಾಳು ಮಾಡಿಕೊಡ್ತಾ ಇದ್ದಾರೆ, ಅವರ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದೊಳ್ಳೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. 100 ಡೇಸ್ ಓಡಲಿ ಅಂತ ನಮ್ಮ ಕಡೆಯಿಂದ ಒಳ್ಳೆ ಆಶಿಸ್ತೀನಿ. ಥ್ಯಾಂಕ್ ಯು. ಚೆನ್ನಾಗಿತ್ತು ಸಿನಿಮಾ, ತುಂಬ ಚೆನ್ನಾಗಿತ್ತು. ಎಲ್ಲ ಹೊಸ ಟೀಮು ಅಂತ ಎಲ್ಲೂ ಅನ್ನಿಸೋದಿಲ್ಲ ಸರ್. ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಹೊಸಬ್ರು ತುಂಬ ಒಳ್ಳೆ ಹೊಸ ಪ್ರಯತ್ನ ಮಾಡಿದ್ದಾರೆ. ಯಾವ ಮೂಲೆಯಲ್ಲೂ ನಮಗೆ ಅನ್ನಿಸೋದಿಲ್ಲ ಹೊಸ ಹೊಸ ನಟರು ಹೊಸದಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಒಳ್ಳೆ ಸಂದೇಶದ ಜೊತೆಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೊಸಬ್ರಿಗೆ ನಾವು ಪ್ರೋತ್ಸಾಹ ನೀಡಬೇಕು. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಸಿನಿಮಾದಲ್ಲಿ ಅದು ಕತೆ ಹೇಳ್ಕೊಂಡೋಗಿದ್ದ ರೀತಿ ಮತ್ತು ಆ ಲಿರಿಕ್ಸು ಹಾಡಿಂದು ಲಿರಿಕ್ಸು ಸರ್ ತುಂಬ ಮನಸ್ಸಿಗೆ ತಟ್ಟೋ ಆಗಿತ್ತು. ಮತ್ತು ಕೆಟ್ಟದ್ರ ವಿರುದ್ಧ ಯಾವಾಗಲೂ ಒಳ್ಳೇದು ಗೆದ್ದೇ ಗೆಲ್ಲುತ್ತೆ ಅನ್ನೋ ಸಂದೇಶ ಕೊಟ್ಟಿದ್ದಾರಲ್ಲ, ಅದು ತುಂಬ ಖುಷಿ, ತುಂಬ ಇಷ್ಟ ಆಯಿತು. ಡ್ರಗ್ಸ್ ತಗೊಳ್ತಾರಲ್ಲ ಯುವ ಜನತೆ ಏನಿದೆ, ಡ್ರಗ್ಸನ್ನು ಹಿಂದೆ ಹೋಗ್ತಾರೆ ಅವರು. ಅದರಿಂದ ಹೋದರೆ ನಮಗೆಲ್ಲ ಏನಾಗುತ್ತೆ, ಅದರಿಂದ ಕೆಟ್ಟದೇ ಆಗೋದು, ಒಳ್ಳೇದೇನೂ ಇಲ್ಲ. ಸೊ ನಾವು ಒಳ್ಳೆ ದಾರಿನಲ್ಲೇ ನಡೀಬೇಕು ಜೀವನದಲ್ಲಿ ಅನ್ನೋದು ಒಂದು ಮಾಹಿತಿ ನನಗೆ ಅನ್ನಿಸ್ತು. ಒಳ್ಳೇದಾಗಲಿ ಸರ್. ತುಂಬ ಸಿನಿಮಾ ಚೆನ್ನಾಗಿದೆ ಸರ್. ಒಂದು ಡ್ರಗ್ ಮಾಫಿಯಾ ಏನು ನಡೀತಾ ಇದೆಯಲ್ಲ ಸಮಾಜದಲ್ಲಿ, ಅದ್ರ ರಿಲೇಟೆಡ್ ಟಾಪಿಕ್ ಇದಾಗಿದೆ. ಮತ್ತು ಇದು ಹೊಸಬ್ರು ತಂಡ ಅಂತ ಕೇಳ್ಪಟ್ಟೆ, ಹಾಗಾಗಿ ಚೆನ್ನಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಪ್ರಯತ್ನ ಅಂತಲೇ ಹೇಳ್ಬೋದು. ಇದರಲ್ಲಿ ಏನಾಗುತ್ತೆ, ಈಗ ಡ್ರಗ್ ಮಾಫಿಯಾ ಇವನ್ನೆಲ್ಲ ತಡೆಯೋದಕ್ಕೆ ಪೊಲೀಸ್ಗೆ ಕಾಯ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಬ್ಬ ಯಾರಾದರೂ ಪ್ರೊಟಾಗನಿಸ್ಟ್ ಅದನ್ನು ತಡೆಯೋಕ್ಕೆ ಹೊರಟ್ರೆ ಅದು ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ, ತನ್ನ ಫ್ಯಾಮಿಲಿನೇ ಅವನು ಏನು ಮಾಡೋಕ್ಕೂ ರೆಡಿ ಇದ್ದಾನೆ ಅನ್ನೋದನ್ನು ತೋರ್ಸೋಕ್ಕೆ ಹೊರಟಿದ್ದಾರೆ. ಮತ್ತು ಸಿನಿಮಾದ ಟೈಟಲ್ ಹೇಳ್ದಂಗೆ ಪ್ರಕರಣ ತನಿಖಾ ಹಂತದಲ್ಲಿದೆ, ಮುಂದಿನ ಭಾಗಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು.
ಚೆನ್ನಾಗಿದೆ ಸರ್, ಒಳ್ಳೆ ಪ್ರಯತ್ನ, ನೋಡ್ಬೋದು ಎಲ್ಲ ಬಂದು ವಾಚ್ ಮಾಡ್ಬೋದು. ಹಾಂ ಸರ್, ಗೆದ್ದಿದೆ ಸರ್. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಮೂವಿ, ನೋಡ್ಬೋದು. ಚೆನ್ನಾಗಿದೆ, ಬಂದು ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ ಸರ್, ಒಳ್ಳೆ ಮೂವಿ ಚೆನ್ನಾಗಿದೆ ಸರ್, ಮೂವಿ ನೋಡ್ಬೋದು. ಚೆನ್ನಾಗಿದೆ ಸರ್. ಕನ್ನಡ ನಾಡಿನ ಜನತೆಗೆ ಮೊದಲನೇದಾಗಿ ನಮಸ್ಕಾರ ಹಾಗೂ ಧನ್ಯವಾದ. ನಾವು ಬಿಡುಗಡೆ ಮಾಡಿರೋ ಎಲ್ಲ ಸೆಂಟ್ರಲ್ಲೂ ತುಂಬ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಈಗ ಬಂದಿದ್ದವರು ಅಷ್ಟೇ, ಎಲ್ಲರೂ ಚಿತ್ರನ ನಾವು ಕತೆ ಬರೆದಿರೋದಾಗಲಿ, ಅದನ್ನು ಎಕ್ಸಿಕ್ಯೂಟ್ ಮಾಡಿರೋದಾಗಲಿ, ನಮ್ಮ ಆರ್ಟಿಸ್ಟ್ಗಳು ಪರ್ಫಾರ್ಮೆನ್ಸ್ ಆಗಲಿ, ಎಲ್ಲರೂ ಮೆಚ್ಚಿದ್ರು. ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ನಮ್ಮ ಮುಂದಿನ ಸಿನಿಮಾಗಳ ಮೇಲೂ ಇರಲಿ, ಅದಕ್ಕಿಂತ ಹೆಚ್ಚಿನ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ. ಎಲ್ಲ ಹೊಸಬ್ರು ಅಂತ ಅನಿಸ್ತಿಲ್ಲ, ಸಿನಿಮಾ ತುಂಬ ಗ್ರಿಪ್ಪಿಂಗ್ ಇದೆ ಅಂತ ಜನ ಮಾತಾಡ್ತಾರೆ. ಅಂದರೆ ನಾವು ಸಿನಿಮಾಗಳು ನೋಡಿದ ಪ್ರಕಾರ ನಮಗಿದ್ದ ಅವಕಾಶದಲ್ಲಿ ಏನೋ ಒಂದು ತಕ್ಕಮಟ್ಟಿಗೆ ಮಾಡಿದ್ದೀವಿ ಸರ್. ಹೊಸದಾಗಿ ಜೋಡಿಸಿದ್ದೀವಿ ಅಂದರೆ ಜನ ಅದನ್ನು ಹೊಸದಾಗಿ ಸ್ವೀಕರಿಸ್ತಾರೆ, ಸಾಧ್ಯವಾದಷ್ಟು ನೋಡ್ತಾರೆ ಎಲ್ಲರೂ ಬಂದು ಅನ್ನೋ ನಂಬಿಕೆ ಇದೆ, ಭರವಸೆ ಇದೆ, ಕೂರಿಸುತ್ತೆ ಸಿನಿಮಾ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಎಲ್ಲ ಜನಗಳಿಗೆ ಬಿಟ್ಟಿದ್ದು ಸರ್, ಇವತ್ತಿನ ಮೊದಲನೇ ದಿನ, ಇನ್ನೂ ತುಂಬ ನೋಡೋದಿದೆ. ಅಲ್ಲಾಗಿ ಒಬ್ಬ ಹೆಸರಿರೋ ಸ್ಟಾರು ಈ ಥರದ ಅಂದರೆ ಸಸ್ಪೆನ್ಸ್ ಕ್ರೈಮ್ ಸಿನಿಮಾಗಳನ್ನು ಮಾಡ್ತಾರೆ, ಹೊಸಗಳು ಹೊಸ ತಂಡ ಇಟ್ಕೊಂಡು ಸಿನಿಮಾ ಸೀರಿಯಲ್ ಎಲ್ಲ ಬ್ಲೆಂಡಾಗಿ ಮಾಡೋಂಥ ಸಿನಿಮಾ, ಇದಕ್ಕೆ ರೆಸ್ಪಾನ್ಸ್ ಹೊಡೆದಾಗ ನಿಮ್ಮ ಗ್ರಾಫ್ ಹೇಗೆ ಮಾಡುತ್ತೆ? ಆಶ್ಚರ್ಯ ಆಗ್ತದೆ ಸರ್, ಅಂದರೆ ನಿರೀಕ್ಷೆ ಮಾಡಿದ್ದಕ್ಕಿಂತ ಸ್ವಲ್ಪ ಹೆಚ್ಚಿಗೆನೇ ಇದೆ ರೆಸ್ಪಾನ್ಸು. ಮತ್ತು ಪೂರ್ವ ತಯಾರಿ ಅನ್ನೋದು ಜಾಸ್ತಿ ಇತ್ತು ಸರ್ ನಮ್ಮದು, ಬರವಣಿಗೆಗೆ ತುಂಬ ಟೈಮ್ ಕೊಟ್ಟಿದ್ವಿ, ಮತ್ತು ನಮ್ಮ ಆರ್ಟಿಸ್ಟ್ಗಳು ಅಷ್ಟೇ, ಅವ್ರ ಪಾತ್ರದ್ದು ನಾವೇನು ವಿವರಣೆ ಕೊಟ್ಟಿದ್ವಿ ಈ ಥರ ಇರುತ್ತೆ ನಿಮ್ಮ ಪಾತ್ರ ಅಂತ, ಅವ್ರು ಪ್ರಿಪೇರ್ ಆಗಿದ್ದ ರೀತಿ, ಈಗ ನಮ್ಮ ಇನ್ಸ್ಪೆಕ್ಟರ್ ಆಗಿರ್ಬೋದು, ಚಿಂತನ್ ಅವರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಪ್ರತಿಯೊಂದು ಅವ್ರು ಪ್ರಿಪೇರ್ ಆಗಿದ್ದ ರೀತಿ ನಮ್ಮ ಚಿತ್ರ ಇಷ್ಟು ಚೆನ್ನಾಗಿ ಮೂಡಿಬರೋದಕ್ಕೆ ಕಾರಣ ಆಗಿದೆ. ಓಕೆ, ಆಡಿಯನ್ಸ್ಗೆ ಯಾರ್ಯಾರು ಸಿನಿಮಾ ನೋಡಿಲ್ವೋ ಎಲ್ಲರೂ ಬುಕ್ ಮೈ ಶೋಲ್ಲಿ ನಮ್ಮ ಸಿನಿಮಾ ಇದೆ, ಮತ್ತು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೂ ಇದೆ, ನಮ್ಮ ಚಿತ್ರನ ಹೋಗಿ ನೋಡಿ, ಇಷ್ಟ ಆಯಿತು ಅಂತಂದರೆ ನಿಮ್ಮ ಸ್ನೇಹಿತರಿಗೆ ಹಾಗೂ ಕುಟುಂಬಸ್ಥರಿಗೆ ಎಲ್ಲರಿಗೂ ಹೇಳಿ ಬಂದು ಚಿತ್ರ ತೋರಿಸಿ ಅಂತ. ಮೈನ್ ಬಂದು ಇಲ್ಲಿ ತನಕ ಒಂದು ಜರ್ನಿ, ಇದು ಮುಂದೆ ಒಂದು ಬೇರೆ ಥರ ಜರ್ನಿ. ಖುಷಿ ಆಗ್ತಾಯಿದೆ ತುಂಬ, ಎಲ್ಲ ಇಷ್ಟು ಜನಸಂಖ್ಯೆಯಲ್ಲಿ ಸ್ನೇಹಿತರು ಎಲ್ಲ ಪ್ರೇಕ್ಷಕರೆಲ್ಲ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ, ಥಿಯೇಟ್ರಲ್ಲೇ ಬಂದು ನೋಡಿದ್ದೆ ಅಂತ ಹೇಳಿದ್ದಕ್ಕೆ ಬಂದು ನೋಡಿದ್ದೀರಾ, ಅದಕ್ಕೆ ತುಂಬ ಧನ್ಯವಾದ. ಒಳ್ಳೆ ರೆಸ್ಪಾಂಡ್ ಬರ್ತಾ ಇದೆ, ಚೆನ್ನಾಗಿ ಮೂಡ್ ಬಂದಿದೆ, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಎಲ್ಲ ನಾನು ಅಂದರೆ ಎಡಿಟಿಂಗ್ವರೆಗೂ ನೋಡಿದೆ, ಎಡಿಟಿಂಗಲ್ಲೂ ನೋಡಿಲ್ಲ ನಾನು, ಇದೇ ಫಸ್ಟ್ ಟೈಮ್ ನಾನು ಆಡಿಯನ್ಸ್ ಜೊತೆ ನೋಡಿದ್ದು ಇವತ್ತು. ಸೊ ಹಂಗಾಗಿ ನನಗೂ ಖುಷಿ ಆಯಿತು ಎಲ್ಲರ ಜೊತೆ ಆ್ಯಸ್ ಆನ್ ಆಡಿಯನ್ಸ್ ನಾನು ನೋಡೋದಕ್ಕೂ, ಮತ್ತು ಎಲ್ಲರ ಜೊತೆ ಕೂತ್ಕೊಂಡು ನೋಡೋದು, ಅದೊಂದು ತುಂಬಾ ಖುಷಿ ಆಯಿತು. ಯಾರ್ಯಾರು ಈಗ ಸಿನಿಮಾ ನೋಡಿದರೆ, ಮೂವಿ ನೋಡಿದರೆ ಹೋಗಿ ಅವರೆಲ್ಲ ತಮ್ಮ ಅಭಿಪ್ರಾಯನ ತಿಳಿಸಿ, ದಯವಿಟ್ಟು ರೇಟಿಂಗ್ಸ್ನೆಲ್ಲ ತಿಳಿಸಿ ಬುಕ್ ಮೈ ಶೋಲ್ಲಿ, ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ತಿಳಿಸಿ. ನೆಕ್ಸ್ಟ್ ಶೋಗಳು ಇನ್ನು ಒಂದು ಬೇರೆ ಬೇರೆ ಶೋಗಳಿದೆ ಬೇರೆ ಬೇರೆ ಥಿಯೇಟ್ರ್ಗಳಲ್ಲಿ, ಅದಕ್ಕೆಲ್ಲ ನಿಮ್ಮ ಸ್ನೇಹಿತರನ್ನ ಫ್ಯಾಮಿಲಿಯವ್ರನ್ನ ಕರ್ಕೊಂಡು ಬಂದು ಶೋ ನೋಡಿ ಅಂತ ಹೇಳ್ತೀನಿ. ಸಿನಿಮಾ ಮಾಡುವಾಗ ಒಂದು ಎಕ್ಸ್ಪೀರಿಯೆನ್ಸು, ಮಾಡಿದಂಥ ಒಂದು ಎಕ್ಸ್ಪೀರಿಯೆನ್ಸು, ಸೆನ್ಸಾರ್ ನಂದ್ರ ಎಕ್ಸ್ಪೀರಿಯೆನ್ಸು, ತೆರೆ ಮೇಲೆ ಬಂದ ಒಂದು ಎಕ್ಸ್ಪೀರಿಯೆನ್ಸ್, ನಾಲ್ಕು ಎಕ್ಸ್ಪೀರಿಯೆನ್ಸ್ ಆಗಿ ಬೆಣ್ಣೆ ಅದು ಹೇಳೋಕ್ಕಾಗಿಲ್ಲ, ಅಂಥ ಒಂದು ಖುಷಿ ಮೂಮೆಂಟ್ ಇದು ಆ್ಯಕ್ಚುಲಾಗಿ ಹೇಳೋಕ್ಕೆಂದರೆ. ಒಂದು ಭಯ ಇತ್ತು ಬೆಳಗ್ಗೆಯಿಂದನೂ, ನನಗೊಂಥರ ಎಲ್ಲರಿಗೂ ಹೇಳ್ತಾ ಅದು ಏನೋ ಒಂಥರ ಭಯ ಆಗ್ತಿದೆ ಭಯ ಆಗ್ತಿದೆ ಅಂತ. ಯಾವಾಗ ಶೋ ಆಗಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು, ಅವಾಗ ಅದು ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ಎಲ್ಲರಿಗೂ. ನೀವು ನೋಡ್ತಾನೆ ಇರ್ಬೋದು, ನಮ್ಮ ಎಲ್ಲ ಆರ್ಟಿಸ್ಟ್ನು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮೂಡ್ ಬಂದಿದೆ ಚಿತ್ರ. ಹಾಗಾಗಿ ದಯವಿಟ್ಟು ಒಂದು ಸಾರಿ ಬನ್ನಿ ಥಿಯೇಟ್ರಿಗೂ, ಯಾರು ನೋಡಿಲ್ಲ ಅವರೆಲ್ಲ ಬನ್ನಿ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. SStv ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.